ಇತ್ತ ಬೆಂಗಳೂರು ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸೌಮ್ಯಾರೆಡ್ಡಿ ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸೌಮ್ಯಾರೆಡ್ಡಿಗೆ ಶಾಸಕ ಕೃಷ್ಣಪ್ಪ, ಉಮಾಪತಿ, ಮಂಜುನಾಥ್ ರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಎಂಎಲ್ಸಿ ಯು ಬಿ ವೆಂಕಟೇಶ್ ಸೇರಿ ಹಲವಾರು ಬೆಂಬಲಿಗರು, ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇನ್ನು ಮೂರ್ನಾಲ್ಕು ವಾರ ಬೆಂಗಳೂರು ದಕ್ಷಿಣದಲ್ಲಿ ಸುತ್ತಾಡಿದ್ದೀವಿ. ಯಾವಾಗ ಟಿಕೆಟ್ ಘೋಷಣೆ ಆಯಿತು, ಟಿಕೆಟ್ ಘೋಷಣೆ ಆದ ಬಳಿಕ ಮೂರ್ನಾಲ್ಕು ವಾರಗಳವರೆಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಸುತ್ತಾಡಿದ್ದೀವಿ. ಕಾರ್ಯಕರ್ತರನ್ನ ತೆಗೆದುಕೊಂಡು ಸಾಕಷ್ಟು ರೀತಿಯಾಗಿ ಪ್ರಚಾರವನ್ನ ಕೂಡ ಮಾಡಿದ್ದೀವಿ. ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ ಬರಬೇಕು ಅನ್ನುವಂಥದ್ದು ಜನರ ಆಶಯ ಆಗಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳ ಬಗ್ಗೆ ಮಹಿಳೆಯರು ಮಾತನಾಡ್ತಾ ಇದ್ದಾರೆ. ಜನರಿಗೆ ಬಿಜೆಪಿ ಸರ್ಕಾರದ ಮೇಲೆ ಬೇಸರವಾಗಿದೆ ಅಂತ ಸೌಮ್ಯಾರೆಡ್ಡಿ ಮಾತನಾಡಿದ್ದಾರೆ. ಅಭ್ಯರ್ಥಿ ಸೌಮ್ಯಾರೆಡ್ಡಿ ಇವತ್ತು ನಾಮಪತ್ರ ನಮ್ಮ ಜೊತೆ ಮಾತಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಸಿದ್ಧತೆ ಹೇಗಿದೆ? ನಾಮಿನೇಷನ್ ಫೈಲ್ ಆಗಿದೆ ಇವತ್ತು. ಹೌದು, ಈಗ ನಾಮಿನೇಷನ್ ಮುಗಿತು ಸರ್. ಎಲ್ಲ ಹಿರಿಯರು, ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಸರ್ ಅವರು, ಮತ್ತೆ ಎಲ್ಲ ನಮ್ಮ ಶಾಸಕರು, ಕೃಷ್ಣಪ್ಪ ಸರ್ ಅವರು, ಪ್ರಿಯಾ ಕೃಷ್ಣ ಅವರು, ಯು ಬಿ ವೆಂಕಟೇಶ್ ಸರ್ ಅವರು, ಎಲ್ಲ ನಮ್ಮ ಕಾರ್ಪೊರೇಟರ್ಸು, ಜಿ ಸಿ ಚಂದ್ರಶೇಖರ್ ಸರ್ ಅವರು, ವಿಶೇಷವಾಗಿ ಎಲ್ಲ ನಮ್ಮ ಬೆಂಗಳೂರು ದಕ್ಷಿಣ ಭಾಗದ ಮಹಾ ಜನರು ಬಂದು ಇವತ್ತು ಅವರ ಆಶೀರ್ವಾದ ನಾನು ತಗೊಂಡು ಇವತ್ತು ನಮ್ಮ ನಾಮಪತ್ರಕ್ಕೆ ಸಲ್ಲಿಸಿ ನಾನು ಬಂದಿದ್ದೀನಿ. ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಎಲ್ಲಿ ಹೋದರೂ ಸಹ ಜನ ಆಶೀರ್ವಾದ ಮಾಡ್ತಿದ್ದಾರೆ. ನಮ್ಮ ಕನ್ನಡಿಗರ ಸ್ವಾಭಿಮಾನದ ಎಲೆಕ್ಷನ್. ಇಲ್ಲಿಂದ ರಾಜ್ಯದಿಂದ ಕೇಂದ್ರಕ್ಕೆ ಹೋಗ್ತಾ ಇದ್ದೀರಾ, ಯಾವ ಒಂದೆಲ್ಲ ನಿರ್ಧಾರಗಳನ್ನು ಮಾಡ್ಕೊಂಡಿದ್ದೀರಾ ಜನಸೇವೆಗೆ ಮಾಡಬೇಕು ಅಂತ? ಯಾವೆಲ್ಲ ಒಂದು ವಿಚಾರಗಳು ನಿಮ್ಮಲ್ಲಿ ಇದೆ ಮೇಡಮ್ ಜನಸೇವೆಗೆ? ನನ್ನನ್ನು ಒಬ್ಬ ಜನಪ್ರತಿನಿಧಿಯಾಗಿ ಜನ ನೋಡಿದ್ದಾರೆ. ಒಬ್ಬ ಶಾಸಕಿಯಾಗಿ, ಏಕೈಕ ಮಹಿಳಾ ಶಾಸಕಿಯಾಗಿ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀನಿ, ಜನರ ಸೇವೆ ಮಾಡಿದ್ದೀನಿ. ಕೋವಿಡ್ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇದ್ದೀರಿ, ನಮ್ಮ ಕೈ ಹಿಡಿದಿದ್ದೀರಿ. ಆಪೋಸಿಷನಲ್ಲಿ ಇದ್ದರೂ ಸಹ ಹೋರಾಟ ಮಾಡಿ ಅನೇಕ ಅಭಿವೃದ್ಧಿ ಕೆಲಸಗಳು ತಾವು ಮಾಡಿದ್ರಿ ಅಂತ ಜನರಿಗೂ ಗೊತ್ತಾಗಿದೆ. ನೋಡಿ, ಒಬ್ಬ ಸಂಸದರ ಕೆಲಸ ಏನು ಅಂದರೆ, ಅವರು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಂದು ಸೇತುವೆ, ಒಂದು ಬ್ರಿಡ್ಜ್ ಆಗಿರಬೇಕು, ಒಂದು ಕೋಆರ್ಡಿನೇಟರ್ ಆಗಿರಬೇಕು ಅಂತ. ಎಲ್ಲೋ ಒಂದು ಕಡೆ ಸುಮಾರು ಒಂದು 5 ವರ್ಷದಿಂದ 10 ವರ್ಷದಿಂದ, ವಿಶೇಷವಾಗಿ 25 ಜನ BJP ಹೋದವರು ನಮ್ಮ ಕನ್ನಡಿಗರ ಧ್ವನಿಯಾಗಿರಲಿಲ್ಲ. ನಮ್ಮ ರಾಜ್ಯಕ್ಕೆ ಮಲ್ತಾಯಿ ಧೋರಣೆ ಆಗಿದೆ. ನಮ್ಮ ನಾಡು, ಈ ನಗರ ಕೆಂಪೇಗೌಡರು ಕಟ್ಟಿದ ಊರು. ನಾವು ಅಭಿವೃದ್ಧಿ ಕೆಲಸ ಏನೇನು ಮಾಡಬೇಕಾಗಿರುವಂಥದ್ದು, ನಾವು ಎಲ್ಲರೂ ಮುಂದೆ ಕಾಂಗ್ರೆಸ್ಸಿನ ಸಂಸದರು ಹೋಗಿ ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀವಿ. ಮತ್ತೊಮ್ಮೆ ನಮ್ಮ ಬೆಂಗಳೂರಿನ ಅಭಿವೃದ್ಧಿ ಕೆಲಸಗಳಾಗಿರಲಿ, ಶಾಂತಿಯ ತೋಟ ಆಗಿರಲಿ, ನಾವೆಲ್ಲರೂ ಕಟ್ತೀವಿ ಅಂತ ನಾವು ಹೇಳಕ್ ಬಯಸ್ತೀವಿ. ದಕ್ಷಿಣ ಕ್ಷೇತ್ರ BJP ಬದ್ರಕೋಟೆ, ಈಗ ಸೌಮ್ಯಾರೆಡ್ಡಿ ಅವರು ಕೂಡ ಎಂಟ್ರಿ ಆಗ್ತಾ ಇದೆ, ಯಾವ ರೀತಿ ಬೇರಿಸ್ತೀರಾ ಅಂತ? ಈ ಸತಿ ಕಪ್ ನಮ್ದು ಸರ್. ದಕ್ಷಿಣ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾರೆಡ್ಡಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ಹೆಲೆನ್ ಸ್ವಾಮಿ, TV5 ಬೆಂಗಳೂರು.